ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಾಂತರ ಎಂಬ ಶಬ್ದ ಕೇಳಿದೊಡನೆ ತಟ್ಟಂತ ನೆನಪಾಗದು ಕರಾವಳಿ ಭಾಗದ ದೈವ ಕುಲ ನೃತ್ಯ ದೈವಗಳ ಮತ್ತು ಆ ದೈವ ನುಡಿಯುವ ಪಾತ್ರದಲ್ಲಿ ನಟನೆ ಮಾಡಿ ಇಡೀ ದೇಶವನ್ನೇ ದೈವ ಲೋಕದ ಅನುಭವ ಕೊಟ್ಟ ನಟ ರಿಷಬ್ ಶೆಟ್ಟಿ ಅವರು ಏಕೆಂದರೆ ಕನ್ನಡದ ಆ ಚಿತ್ರ ಭಾರತದ ಚಲನಚಿತ್ರ ರಂಗದಲ್ಲಿಯೇ ಅತಿ ದೊಡ್ಡ ಮೈಲುಗಲ್ಲು ಸೃಷ್ಟಿ ಮಾಡಿತ್ತು ಆ ಚಿತ್ರ ಸಿನಿ ಪ್ರೇಕ್ಷಕರು ವಿಮರ್ಶಕರು ಮತ್ತು ಬೇರೆ ರಾಜ್ಯದ ಚಿತ್ರರಂಗದವರನ್ನು ಕೂಡ ತನ್ನ ಹತ್ತ ಕೊಂಡಿತ್ತು ಅಷ್ಟೊಂದು ಹೆಸರು ಮತ್ತು ಹಣವನ್ನ ತಂದುಕೊಟ್ಟಿತ್ತು ದೈವಬಲದ ಆ ಕಾಂತಾರ ಚಿತ್ರ ಕಾಂತಾರ ಚಿತ್ರದ ಮೂಲ ಬಂಡವಾಳವೇ ರಿಷಬ್ ಶೆಟ್ಟಿಯ ಸೃಜನಾತ್ಮಕ ಕ್ರಿಯಾಶೀಲತೆ ಮತ್ತು ಶ್ರದ್ಧೆಯಿಂದ ಕೂಡಿದ ಶ್ರಮ ಇದರಿಂದಾಗಿ ಒಬ್ಬ ವಾಟರ್ ಬಾಟಲ್ ಮಾರುತ್ತಿದ್ದ ತರುಣ ಇದೀಗ ಪಾನ್ ಇಂಡಿಯಾ ಸ್ಟಾರ್ ಆಗಿದ್ದೇ ರೋಚಕ ಹಾಗಾದ್ರೆ ಕರಾವಳಿ ಪ್ರದೇಶದ ಒಂದು ಸಣ್ಣ ಅಳಿಯಿಂದ ಬಂದು ತನ್ನ ವಿಭಿನ್ನ ಶೈಲಿಯ ಸಿನಿಮಾ ನಿರ್ದೇಶನ ಮತ್ತು ನಟನೆಯಿಂದಲೇ ಇದೀಗ ಕನ್ನಡಿಗರ ಮನಸ್ಸನ್ನ ಗೆದ್ದ ರಿಷಬ್ ಶೆಟ್ಟಿಯ ರಿಯಲ್ ಲೈಫ್ ಸ್ಟೋರಿ ಹೇಗಿತ್ತು ಎಂಬುದರ ಕುರಿತು ಇಲ್ಲಿವೆ ಇಂಟ್ರೆಸ್ಟಿಂಗ್ ಸಂಗತಿಗಳು ರಿಷಬ್ ಶೆಟ್ಟಿ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಿರ್ದೇಶಕ ನಟ ಮತ್ತು ನಿರ್ಮಾಪಕ ತಮ್ಮ ವಿಭಿನ್ನ ಚಿತ್ರಗಳು ಮತ್ತು ಭಿನ್ನ ಚಿತ್ರ ನಿರ್ಮಾಣ ಶೈಲಿಯಿಂದ ಪ್ರಸಿದ್ಧರಾಗಿದ್ದಾರೆ ಮಂಗಳೂರಿನ ಕುಂದಾಪುರದ ಕೆರಾಡಿ ಎಂಬ ಗ್ರಾಮದಲ್ಲಿ ಜುಲೈ ಏಳು ಸಾವಿರದ ಒಂಬೈನೂರ ಎಂಬತ್ ಮೂರರಂದು ಜನಿಸಿದರು ಕುಂದಾಪುರದಲ್ಲಿ ಬಾಲ್ಯದ ಶಿಕ್ಷಣ ಮುಗಿಸಿದ ನಂತರ ಅವರು ಬೆಂಗಳೂರಿನ ಸರ್ಕಾರಿ ಚಿತ್ರ ಮತ್ತು ದೂರದರ್ಶನ ಸಂಸ್ಥೆಯಲ್ಲಿ ಚಿತ್ರ ನಿರ್ದೇಶನದಲ್ಲಿ ಡಿಪ್ಲೊಮೊ ಪದವಿಯನ್ನ ಹೊಂದಿದ್ದಾರೆ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ಬಳಿಕ ಇವರು ಜೀವನಕ್ಕಾಗಿ ಮಿನರಲ್ ವಾಟರ್ ಬಾಟಲ್ ಕ್ಯಾನ್ಗಳನ್ನು ಮಾರುತ್ತಿದ್ದರು ಇದರ ಜೊತೆ ಆಗಾಗ ಚಿತ್ರರಂಗದಲ್ಲಿ ಅವಕಾಶಗಳನ್ನು ಹುಡುಕುತ್ತಿದ್ದರು ಇವರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಉತ್ತಮವಾಗಿ ಏನೂ ಇರಲಿಲ್ಲ ಬಡ್ಡಿ ಕಟ್ಟಲು ಪರದಾಡಬೇಕಿದ್ದ ದುಸ್ಥಿತಿಯನ್ನು ಕೂಡ ಅವರು ಕಂಡರು ತರಲೇ ತಲಹರಟೆ ಮಾಡಿಕೊಂಡು ಬೆಳೆದಂತಹ ರಿಷಬ್ ಶೆಟ್ಟಿ ಅವರಿಗೆ ಕನ್ನಡದ ರಾಜ್ಕುಮಾರ್ ಅವರೇ ಮೊದಲ ಸ್ಫೂರ್ತಿ ರಿಷಬ್ ಶೆಟ್ಟಿ ಚಿಕ್ಕ ವಯಸ್ಸಿನಲ್ಲಿಯೇ ಉಪೇಂದ್ರ ನಿರ್ದೇಶನದ ಬಗ್ಗೆ ನಟನೆಯ ಬಗ್ಗೆ ಕ್ರೇಜ್ ಬಗ್ಗೆ ಊರಿನವರನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದರು ಅಲ್ಲಿಂದ ಉಪ್ಪಿ ಹೆಸರು ಕೇಳಿದ್ರೆ ಸಾಕು ನಿದ್ದೆಯಲ್ಲೂ ಕೂಡ ಗೆದ್ದು ಕುಳಿತುಕೊಳ್ಳುವ ಮಟ್ಟಕ್ಕೆ ಪ್ರಭಾವಿತನಾಗಿದ್ದರು ಅವರಂತೆ ಆಗ್ಬೇಕು ಎನ್ನುವ ಹಠ ಮನಸ್ಸಿನಲ್ಲಿ ಉಳಿದುಕೊಂಡು ಬಿಟ್ಟಿತ್ತು ಹೀಗಾಗಿ ಚಿತ್ರರಂಗ ಇವರನ್ನು ಕೈ ಬೀಸಿ ಕರೆಯಿತು ಹೀಗೆ ಚಿತ್ರರಂಗದಲ್ಲಿ ಅವಕಾಶಗಳಿಗಾಗಿ ಹುಡುಕುತ್ತಾ ಕೆಲ ಕಾಲ ಅಲ್ಲಲ್ಲಿ ಸೀರಿಯಲ್ಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಕೂಡ ಮಾಡಿದರು ಬಳಿಕ ಅವರು ಹಾಗೆ ಕೆಲವು ಚಿತ್ರಗಳಾದ ತುಗ್ಲಕ್ ಲೂಸಿಯಾ ಉಳಿದವರು ಕಂಡಂತೆ ಈಗ ಅನೇಕ ಚಿತ್ರಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಅಭಿನಯಿಸಲು ಪ್ರಾರಂಭ ಮಾಡಿದರು ಇತರ ರಂಗಭೂಮಿ ಹಿನ್ನೆಲೆಯಿಂದ ಬಂದ ಇವರು ಯಕ್ಷಗಾನ ಕಲೆಯಲ್ಲೂ ಪರ ಪಡೆದಿದ್ದರು ಇದರಿಂದಾಗಿ ನಟನೆ ಮತ್ತು ನಿರ್ದೇಶನ ಇವರಿಗೆ ಸಹಜವಾಗಿ ಒಲಿದು ಬಂದಿತ್ತು ಮೊದಲು ರಿಕ್ಕಿ ಚಿತ್ರದಿಂದ ಚಿತ್ರ ನಿರ್ದೇಶನಕ್ಕೆ ಇಳಿದ ಇವರು ಮುಂದೆ ಕಿರಿಕ್ ಪಾರ್ಟಿಯಂತಹ ಸೂಪರ್ ಹಿಟ್ ಚಿತ್ರವನ್ನು ಚಿತ್ರರಂಗಕ್ಕೆ ಕೊಟ್ಟರು ನಂತರ ಕೇರಳದ ಕಾಸರಗೋಡ್ನಲ್ಲಿ ಕನ್ನಡ ಶಾಲೆಗಳ ಪರಿಸ್ಥಿತಿ ಕುರಿತು ಇವರು ನಿರ್ದೇಶನ ಮಾಡಿದ ಚಿತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಚಿತ್ರ ಪ್ರೇಕ್ಷಕರ ಮತ್ತು ವಿಮರ್ಶಕರಿಂದ ವ್ಯಾಪಕ ಮನ್ನಣೆಯನ್ನ ಪಡೆಯಿತು ಇನ್ನು ವಿಭಿನ್ನ ಶೈಲಿಯಲ್ಲಿ ಬೆಲ್ ಬಾಟಮ್ ಎಂಬ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮಾಡಿ ತಮ್ಮ ನಟನೆಯ ಪ್ರತಿಭೆಯನ್ನ ಕನ್ನಡಿಗರ ಮುಂದೆ ಇರಿಸಿ ನಟನೆಯಲ್ಲಿ ಸೈ ಎನಿಸಿಕೊಂಡರು ನಂತರ ಗರುಡ ಗಮನ ಋಷಭ ವಾಹನ ಚಿತ್ರದಲ್ಲಿ ನಟಿಸಿ ಮತ್ತೊಮ್ಮೆ ನಟನೆಯಲ್ಲಿ ಸೈ ಎನಿಸಿಕೊಂಡರು ರಿಷಬ್ ಶೆಟ್ಟಿ ನಿರ್ದೇಶಿಸಿ ಬಂಡವಾಳ ಹಾಕಿದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಇದಕ್ಕೆ ಅತ್ಯುತ್ತಮ ಮಕ್ಕಳ ಸಿನಿಮಾ ವಿಭಾಗದಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸಿತ್ತು ನೂರ ಐವತ್ತು ದಿನಗಳ ಕಾಲ ಪ್ರದರ್ಶನಗೊಂಡಿದ್ದ ಕಿರಿಕ್ ಪಾಟಿ ಸಿನಿಮಾಗೆ ಅತ್ಯುತ್ತಮ ನಿರ್ದೇಶಕನಾಗಿ ಕೂಡ ಫಿಲ್ಮ್ ಫೇರ್ ಪ್ರಶಸ್ತಿ ಲಭಿಸಿತ್ತು ಬಳಿಕ ಕಾಂತಾರ ಚಿತ್ರಕತೆ ಬರೆದು ನಿರ್ದೇಶನ ಮಾಡಿದ ಮತ್ತು ಅದರಲ್ಲಿ ನಟನೆ ಮಾಡಿ ಇಡೀ ಇಂಡಿಯಾ ಫಿಲಿಂ ಇಂಡಸ್ಟ್ರಿನೇ ರಿಷಬ್ ಅತ್ತ ನೋಡುವಂತೆ ಮಾಡಿದರು ಕಡಿಮೆ ಬಂಡವಾಳದಲ್ಲಿ ಮಾಡಿದ ಈ ಚಿತ್ರ ಕೆಜಿಎಫ್ ಚಿತ್ರದ ಗಳಿಕೆಯನ್ನೇ ಹಿಂದಿಕ್ಕಿತ್ತು ಸದ್ಯ ಕಾಂತಾರ ಟು ಸಿನಿಮಾದ ಕತೆ ಮಾಡುವಲ್ಲಿ ಬ್ಯುಸಿ ಆಗಿರುವ ರಿಷಬ್ ಶೆಟ್ಟಿಯ ಮೊದಲ ಹೆಸರು ಪ್ರಶಾಂತ್ ಶೆಟ್ಟಿ ಅಂತ ಸಂಖ್ಯಾಶಾಸ್ತ್ರದ ಬಳಿಕ ಅವರು ಸಿನಿಮಾ ಬರುವ ಮುಂಚೆ ರಿಷಬ್ ಶೆಟ್ಟಿ ಅಂತ ಅವರ ಹೆಸರನ್ನ ಬದಲಾವಣೆ ಮಾಡಿಕೊಂಡ ಮೇಲೆ ಅವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಲಕ್ಷ ಶುರುವಾಯಿತು ಎಂದು ಅವರು ಅವರ ಕುಟುಂಬದವರು ಹೇಳ್ತಿರ್ತಾರೆ ಪ್ರಸ್ತುತ ರಿಷಬ್ ತನ್ನ ತಂದೆ ತಾಯಿ ಹಾಗೂ ಹೆಂಡತಿ ಮಗುವಿನೊಂದಿಗೆ ಸದ್ಯ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ